ನಮಸ್ಕಾರ ಇದೊಂದು ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಘಟನೆ ಇತ್ತೀಚೆಗೆ ಕೇರಳದಲ್ಲಿ ನಡೆದಿರ್ತಕ್ಕಂಥದ್ದು ಇವತ್ತಿಗೂ ಸಹ ನಾವು ಇಂಥ ಜನರು ನಮ್ಮ ನಾಡಿನಲ್ಲಿ ನಾಡಿನಲ್ಲಿದ್ದಾರಾ ಅಂತ ಆಶ್ಚರ್ಯವಾಗುತ್ತೆ ಅಂತಹ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಅಪೂರ್ವವಾಗಿರ್ತಕ್ಕಂಥ ಘಟನೆ ಇದು ಈ ಘಟನೆಗೆ ಮುಖ್ಯ ಕಾರಣನಾಗಿರ್ತಕ್ಕಂಥ ವ್ಯಕ್ತಿ ಸುಧಾಕರನ್ ಅಂತ ಈ ಸುಧಾಕರನ್ ಒಂದು ಕಾನಂಗಾಡ್ ಅಂತಕ್ಕಂಥ ಒಂದು ಕೇರಳದ ಒಂದು ಪ್ರದೇಶದಲ್ಲಿ ಒಂದು ಪುಟ್ಟ ಅಂಗಡಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಒಬ್ಬ ಅಂಗಡಿ ಮಾಲೀಕ ಆತನ ಅಂಗಡಿಯಲ್ಲಿ ತಂಪು ಪಾನೀಯಗಳು ಆಮೇಲೆ ಬಿಸ್ಕತ್ತು ಈ ಥರದ್ದು ಸಣ್ಣ ಪುಟ್ಟ ವಸ್ತುಗಳನ್ನು ಇಟ್ಟಿರ್ತಾನೆ ಅದರ ಜೊತೆಗೆ ಟಿಕೆಟ್ ಲಾಟ್ರಿ ಟಿಕೆಟ್ಗಳನ್ನು ಮಾಡ್ತಕ್ಕಂಥ ಉದ್ಯ ಒಂದು ಉದ್ಯೋಗವನ್ನು ಸಹ ಆತ ಮಾಡ್ತಾಯಿರ್ತಾನೆ ಮನೆಯಲ್ಲಿ ಅಂಥ ಒಂದು ಐಶ್ವರ್ಯವಂತನೇನಲ್ಲ ಆತ ಮನೆಯಲ್ಲಿ ಒಬ್ಬ ಅಂಗವಿಕಲ ಮಗಳಿದ್ದಾಳೆ ತಂದೆ ತಾಯಿಗಳಿದ್ದಾರೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ ಹೆಂಡತಿ ಮಕ್ಕಳನ್ನು ಸಾಕಬೇಕಾಗಿರುತ್ತೆ ಹೇಗೋ ಅದರಲ್ಲಿ ತನ್ನ ಜೀವನದ ಒಂದು ದುಡಿಮೆಯಲ್ಲಿ ತನ್ನ ಅಂಗಡಿಯ ಮೂಲಕ ಅಂಗಡಿಯಲ್ಲಿ ಬರ್ತಕ್ಕಂಥ ಅಲ್ಪ ಸ್ವಲ್ಪ ಲಾಭದಿಂದ ಅವನು ಸಂತೃಪ್ತ ಜೀವನವನ್ನು ಮಾಡಿಸ್ ಮಾಡ್ತಾ ಇರ್ತಕ್ಕಂತಹ ಒಬ್ಬ ಸದ್ಗೃಹಸ್ಥನಾಗಿ ಆತ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಒಂದು ಸರಿ ಅಂಗಡಿಯಲ್ಲಿ ಅವನಿದ್ದಾಗ ಒಂದು ಫೋನ್ ಬರುತ್ತೆ ಅದಂಗೆ ಒಬ್ಬ ವ್ಯಕ್ತಿ ಅಶೋಕನ್ ಅಂತಕ್ಕಂಥವ್ ಅವನು ಯಾವಾಗಲೂ ಅವರ ಅಂಗಡಿಗೆ ಬರ್ತಿರ್ತಾನೆ ಹೋಗ್ತಿರ್ತಾನೆ ಅನೇಕ ಬಾರಿ ಅವನಿಗೆ ಅವನ ಆಗಿರ್ತಾನೆ ಲಾಟ್ರಿ ತಗೊಳ್ತಾ ಇರ್ತಾನೆ ಆತ ಫೋನ್ ಮಾಡ್ತಾನೆ ಅಶೋಕನ್ ಈ ಸುಧಾಕರನ್ಗೆ ಫೋನ್ ಮಾಡಿ ನೋಡಪ್ಪ ಇವತ್ತು ಸಾಯಂಕಾಲ ಒಂದು ಲಾಟ್ರಿ ಇವತ್ತು ಡ್ರಾ ಇದೆ ನನ್ನ ಹೆಸರಿನಲ್ಲಿ ಹತ್ತು ಟಿಕೆಟ್ಗಳನ್ನು ತೆಗೆದಿಡು ನಾನು ನಿನಗೆ ಆಮೇಲೆ ಬಂದು ದುಡ್ಡು ಕೊಟ್ಟು ತೆಗೆದುಕೊಂಡು ಹೋಗ್ತೀನಿ ಅಂತಂದು ಹೇಳಿದಾಗ ಅದಕ್ಕೆ ಆತ ಸಮ್ಮತಿಸ್ತಾನೆ ಒಂದು ಹತ್ತು ಟಿಕೆಟ್ಗಳನ್ನು ತೆಗೆದು ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಅದರ ಮೇಲೆ ಅಶೋಕನ್ ಲಾಟ್ರಿ ಟಿಕೆ ಲಾ ಅಶೋಕನ್ಗೆ ಸೇರಿದ್ದು ಅಂತ ಅವನ ಹೆಸರನ್ನು ಬರೆದು ಒಂದು ಕಡೆ ತೆಗೆದಿಡ್ತಾನೆ ನೋಡಿ ಅದೃಷ್ಟ ಹೇಗಿದೆ ಅಂತಂದರೆ ಬೆಳಗ್ಗೆ ಪತ್ರಿಕೆಯನ್ನು ನೋಡಿದಾಗ ಆ ಹತ್ತು ಟಿಕೆಟ್ಗಳನ್ನು ಏನು ಅಶೋಕನಿಗೆ ತೆಗೆದಿಟ್ಟಿದ್ದ ಅದರಲ್ಲಿ ಒಂದು ಟಿಕೆಟಿಗೆ ಮೊದಲ ಬಹುಮಾನ ಒಂದು ಕೋಟಿ ರೂಪಾಯಿ ಬಂದಿರುತ್ತೆ ಇವನಿಗೆ ತುಂಬ ಆಶ್ಚರ್ಯವಾಗುತ್ತೆ ಅವನಿನ್ನೂ ದುಡ್ಡು ಕೊಟ್ಟಿಲ್ಲ ಅಶೋಕನ್ನು ಇವನಿಗೆ ಹತ್ತು ರೂಪಾಯಿ ಅದಕ್ಕೆ ಟಿಕೆಟಿನ ದುಡ್ಡು ಕೊಟ್ಟಿಲ್ಲ ಆಮೇಲೆ ಇವನು ಯಾವ ನಂಬರಿಂದ ಟಿಕೆಟ್ ತೆಗೆದಿಟ್ಟಿದ್ದಾನೆ ಅನ್ನೋದು ಅಶೋಕನಿಗೆ ಗೊತ್ತಿಲ್ಲ ಅವಾಗ ಒಂದು ಸ್ವಲ್ಪ ಮನಸ್ಸಿನೊಳಗೆ ಚಂಚಲವಾಗುತ್ತೆ ಈ ಟಿಕೆಟನ್ನು ತೆಗೆದುಕೊಂಡು ನಾನೇ ಯಾಕೆ ಒಂದು ಕೋಟಿ ರೂಪಾಯಿ ತಗೋಬಾರ್ದು ಅಂತ ಭಾವನೆ ಒಂದು ಒಂದೇ ಒಂದು ಕ್ಷಣ ಅವನ ಮನಸ್ಸಿನಲ್ಲಿ ಸುಳಿಯುತ್ತೆ ಆ ವಿಚಾರವನ್ನು ಆತ ತನ್ನ ತಂದೆಗೆ ಹೇಳ್ತಾನೆ ನೋಡಿ ಹೀಗಾಗಿದೆ ಏನು ಮಾಡಲಿ ಅಂತ ಅವಾಗ ಆ ತಂದೆ ಹೇಳ್ತಾನೆ ನೋಡಪ್ಪ ಯಾವಾಗಲೂ ಸತ್ಯವಂತನಾಗಿ ನಾವು ಜೀವನವನ್ನು ಮಾಡಬೇಕು ಇದು ನೀನು ಅವನಿಗೋಸ್ ಅವನ ಹೆಸರಿನಲ್ಲಿ ತೆಗೆದಿಟ್ಟಿರ್ತಕ್ಕಂಥ ಆ ಲಾಟ್ರಿ ಟಿಕೆಟ್ಗಳು ಅವನು ಅದೃಷ್ಟವಂತ ಹಾಗಾಗಿ ಅವನಿಗೆ ಆ ಲಾಟ್ರಿ ಒಲ್ದಿದೆ ನೀನು ಅದನ್ನು ತೆಗೆದುಕೊಂಡೋಗಿ ಅಶೋಕನಿಗೆ ಕೊಟ್ಟು ಅವನನ್ನು ಅವನಿಗೆ ಈ ಟಿಕೆಟಿನ ಹಣವನ್ನು ಪಡೆಯೋದಿಕ್ಕೆ ನೀನು ಹೇಳಬೇಕು ಅಂತ ಹೇಳ್ತಾನೆ ಆಗ ಈ ಸುಧಾಕರನ್ ಅವನನ್ನು ಕರೆಸಿ ನೋಡು ನಿನ್ನ ನಿನಗೋಸ್ಕರ ತೆಗೆದಿಟ್ಟಿರ್ತಕ್ಕಂತಹ ಟಿಕೆಟ್ನಲ್ಲಿ ಮೊದಲ ಬಹುಮಾನ ಬಂದಿದೆ ಎಂದಾಗ ಅದನ್ನು ಕೇಳಿ ಅಶೋಕನಿಗೆ ಬಹಳ ಆಶ್ಚರ್ಯವಾಗುತ್ತೆ ಸಂತೋಷವಾಗುತ್ತೆ ಅವನ ಒಂದು ಕರ್ತವ್ಯ ನಿಷ್ಠೆಯ ಬಗ್ಗೆ ಅಭಿಮಾನ ಉಂಟಾಗತ್ತೆ ಅವನು ಹೇಳ್ತಾನೆ ಅಲ್ಲಪ್ಪ ಇದನ್ನು ನೀನೇ ತೆಗೆದುಕೊಳ್ಬೋದಾಗಿತ್ತಲ್ಲ ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿದಾಗ ಆತ ಹೇಳ್ತಾನೆ ನಾನು ನ್ಯಾಯವಾಗಿ ನನ್ನ ತಂದೆಯವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಆದ್ದರಿಂದ ಅನ್ಯರ ನನಗೆ ಬೇಕಾಗಿಲ್ಲ ಅಂತ ಹೇಳಿದಾಗ ಅದು ದೊಡ್ಡ ಸುದ್ದಿಯಾಗಿ ಪತ್ರಿಕೆಯವರೆಲ್ಲ ಅವರನ್ನು ಅಭಿನಂದಿಸ್ತಾರೆ ಅದೇ ಒಂದು ತಿಂಗಳ ನಂತರ ಆತ ರೈಲ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅಮೂಲ್ಯವಾಗಿರ್ತಕ್ಕಂಥ ಒಂದು ಚಿನ್ನದ ಸರ ಸಿಗುತ್ತೆ ಅದನ್ನು ಸಹ ಪೊಲೀಸ್ ಠಾಣೆಗೆ ಕೊಟ್ಟು ಅದರ ಮಾಲೀಕರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಾನೆ ಹೀಗಾಗಿ ಸುಧಾಕರನ್ ಎರಡು ಬಾರಿ ಆ ಕೇರಳದಲ್ಲಿ ಒಬ್ಬ ಹೀರೋ ಅಂತ ಪ್ರತಿಬಿಂಬಿಸಿ ಅನೇಕ ಮಾಧ್ಯಮದವರು ಅವನನ್ನು ಕೊಂಡಾಡ್ತಾ ಇರತಕ್ಕಂಥದ್ದು ನಮಗೆ ಕಂಡುಬರುತ್ತೆ ಅವತ್ತಿನಿಂದ ಅವನ ಅಂಗಡಿ ವ್ಯಾಪಾರವೂ ಜಾಸ್ತಿ ಆಗ್ತಾಯಿದೆ ಅವನು ಇನ್ನೂ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವನ ಸತ್ಯ ನಿಷ್ಠೆಯಿಂದ ಮಾತ್ರ ನಾವು ಹೇಳ್ಬೋದು ನಮಸ್ಕಾರ